ಕಾರು ನೀನಾ? ಹಲೋ, ಎಷ್ಟು ಸಾಲ ಇದೀನ ನಿಂಗೆ ನಾನು? ಗುರುಗಳೇ ನಮಸ್ಕಾರ. ಹೋಗಲಿ, ಫೋನ್ ಮೇಲ್ ಫೋನ್ ಫೋನ್ ಮೇಲ್ ಫೋನ್, ಮಲಗೋ ಬಿಡಲ್ಲ, ತಿನ್ನೋಕ್ ಬಿಡಲ್ಲ. ನಾನು ಮಹಾರಾಷ್ಟ್ರದಿಂದ ಮಾತಾಡ್ತಿದ್ದೀನಿ ಸರ್. ಯಾರ ಕೊಟ್ರು ನಂಬರ್ ನಿಂಗೆ ಸರ್? ನಾನು, ನನ್ನ ಹೆಸರು ಲವಾ ಶೆಟ್ಟಿ ಅಂತ. ನಾನು ಐ ಆಮ್ ಬಿಲಾಂಗ್ಸ್ ಟು ಸೌತ್ ಇಂಡಿಯಾ, ದಕ್ಷಿಣ ಕನ್ನಡದವ. ಬೇಗ ಹೇಳ್ತಾರ, ಒಂದ್ ನಿಮಿಷ ಇರು, ಬ್ಯಾಟ್ರಿ ಆಗೋಗಿದೆ. ಹಾ ಸರ್. ಸರ್, ನಾನು ಮಹಾರಾಷ್ಟ್ರ ಪುಣೆಯಿಂದ ಮಾತಾಡ್ತಿದ್ದೇನೆ ಸರ್. ಬೇಗ ಹೇಳು ಸರ್. ಇವತ್ತು ನಿಮ್ಮ ಪುಸ್ತಕ ನಿನ್ನೆ ಸಿಕ್ಕಿತ್ತು. ಥ್ಯಾಂಕ್ ಯು ವೆರಿ ಮಚ್. ನಿನ್ನೆ ರೀಡ್ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ. ನಿನ್ನ ಹೆಸರು ಯಾಕೆ ಲವ ಅಂತ ಇಟ್ಟಿದ್ದಾರೆ? ಇನ್ನೊಬ್ಬ ಕುಶ ಅಂತಿದ್ದಾನ? ಹೌದು ಸರ್, ನಾನು ನನ್ನ ತಂದೆಗೆ 6 ಮಕ್ಕಳು. ನೀವು? ಹೌದು ಸರ್, ನಾನು ಕುಶ ಅಂತ. ಒಂದು 6 ತಿಂಗಳ ಪ್ರಾಯದಲ್ಲಿ ಒಂದು ಇದಾಗಿದೆ. ಹಾ ಸರ್. ಮತ್ತೆ ನಾನು ನಂದು ವ್ಯವಸಾಯ ನಿಮ್ಗೆ ಏನ್ ಮಾತಾಡ್ಬೇಕಂತ ಬರಲ್ಲ, ಯಾಕಂತೆ ಮೈ ಕನ್ನಡ ಇಸ್ ನಾಟ್ ಯು ನೋ ಪರ್ಫೆಕ್ಟ್. ಐ ಆಮ್ ಫ್ರಮ್ ನಮ್ಮ ಟಂಗ್ ಲ್ಯಾಂಗ್ವೇಜ್ ಸರ್ ತುಳು. ಬೇಗ ನೀನು ಕನ್ನಡದಲ್ಲೇ ಮಾತಾಡು, ಏನಾಗಲ್ಲ. ಹಾ ಸರ್. ಸರ್, ಒಂದು ಕ್ವಶನ್ ಇದೆ ಸರ್. ನನ್ನದು ಗದ್ದೆ ಇದೆ. ಅದು ಇರೋದು ಮಂಗಳೂರು ಒಂದು ಹಳ್ಳಿ ಕಡೆ. ಇನ್ನೊಂದು ಗದ್ದೆ ಇದೆ ನಂದು ಇಲ್ಲಿ ಮುಂಡಗೋಡು ತಾಲೂಕಲ್ಲಿ. ಎರಡು ಕಡೆ ನಾನು ವ್ಯವಸಾಯ ಮಾಡ್ತಿದ್ದೇನೆ. ಮತ್ತು ಪೂನಾದಲ್ಲಿ ನಾನು ಹೋಟೆಲ್ ವ್ಯವಸಾಯ ಮಾಡ್ತಿದ್ದೇನೆ 30 ವರ್ಷದಿಂದ. ನಾನು ಇಲ್ಲಿ ಸೆಟ್ಲ್ ಆಗಿ 30 ವರ್ಷ ಆಯ್ತು ಸರ್. ನನ್ನ ಮಂಗಳೂರು ಕಡೆ ಗದ್ದೆಯಲ್ಲಿ ಒಂದು ಒಂದು 1/2 ಎಕರೆಯಿಂದ ಜಾಸ್ತಿ ಇದೆ. ಅದರಲ್ಲಿ ಕೊಕೊನೆಟ್ ಟ್ರೀಸ್ ಎಲ್ಲ ಇದೆ. ಅಲ್ಲೊಂದು 2 ಹಾವು ಅಲ್ಲೇ ಇದೆ ತುಂಬಾ ವರ್ಷದಿಂದ. ಅಲ್ಲಿ ಯಾರಾದ್ರೂ ತೆಂಗಿನಕಾಯಿ ಕಿತ್ತರೆ ಕತ್ಕೊಂಡ್ರೆ ಅವ್ರ ಮನೆಗೆ ಹೋಗಿರುತ್ತೆ. ಅದು ನಾವೇನು ಅದಕ್ಕೆ ಏನ್ ಮಾಡಲ್ಲ ಸರ್. ಏನಿರ್ಬೋದು ಸರ್, ಹಾಕ್ಬಿಟ್ರು ಎಷ್ಟಾದ್ರೂ ಬಿಡ, ಎಲ್ಲ ಮಾತಾಡ್ಬಿಡ ಬಿಡ. ಇವೆಲ್ಲ ಈ ರೀತಿ ಮೂಢನಂಬಿಕೆಗಳಿಗೆ ಅಹೋರಾತ್ರ ಯಾವತ್ತು ಎನ್ಕರೇಜ್ ಮಾಡೋದಿಲ್ಲ. ಅಲ್ಲಿ ಹಾವು ಇರೋದು ನಿಜ. ಆ ಹಾವಿಗೆ ನೀವು ಪ್ರೀತಿ ಪಾತ್ರರಾಗಿರೋದು ನಿಜ. ಆ ಹಾವು ನಿರ್ಭಯವಾಗಿ ಅಲ್ಲಿ ಓಡಾಡುವುದು ನಿಜ. ಆದ್ರೆ ನೀನು ಹೇಳೋ ಈ ಕತೆ ಇದೆಯಲ್ಲ, ಆಕ್ಚುಲಿ ಅಲ್ಲಿ ಯಾರು ಕದ್ದೇ ಇಲ್ಲ ತೆಂಗಿನಕಾಯಿ. ಇಲ್ಲ, ಒಂದೆರಡು ಸಲ ತಗೊಂಡಿದ್ದಾರೆ ಸರ್. ಇಲ್ಲ ಇಲ್ಲ, ಅವೆಲ್ಲ ಕತೆಗಳು, ನಿಮ್ ತಂದೆ ಕಾಲದ ಕತೆಗಳು. ಯಾರು ಕದ್ದೇ ಇಲ್ಲ ಅಲ್ಲಿ, ಯಾಕಂದ್ರೆ ಹಾವು ಕಾಣಿಸ್ಕೊಳತ್ತಲ್ಲ, ಭಯ ಬಿದ್ದು ಓಡೋಗ್ಬಿಡ್ತಾರೆ. ಬಿಡ, ಇಂಪಾರ್ಟೆಂಟ್ ಏನಾದ್ರು ಮಾತಾಡ. ಇಲ್ಲ ಸರ್, ಧನ್ಯವಾದ. ನಿಮ್ಮ ಪುಸ್ತಕ ಓದ್ತಾ ಇದ್ದೀನಿ ಸರ್. ಇದೇ ನಿಮ್ದು 2 ಸಲ ಬೈದ್ರೆ ನಮ್ಗೆ ತುಂಬಾ ಖುಷಿ ಆಗ್ತದೆ. ಬೈಯೋದಲ್ವೋ ನಿನಗೂ? ಇಲ್ಲ ಸರ್, ಇಲ್ಲ. ನಂದೊಂದು ಇದು ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ದು ಫೋನ್ ಸಿಕ್ತಾ ಅಂತ ಅಷ್ಟೇ ನಂಗೊಂದು ಇದಾಯ್ತು. ಯಾಕಪ್ಪ ನೀನ್ ಹಿಂಗ್ ಮಾತಾಡ್ತೀಯ? ನೀವೆಲ್ಲ ಮಾನಕ್ಕೆ ಅಂಜೋರು, ಮಾನಕ್ಕೆ ಬದುಕೋರು, ಯಾಕೋ ಬಯಸ್ಕೋತೀರಿ ಬಿಡ್ರೋ. ನೀವೆಲ್ಲ ಸ್ವಲ್ಪ ಮಾನ ಇಲ್ದಿದ್ರೆ ಬದುಕೋಕಾಗಲ್ಲ, ಹೊಟ್ಟೆ ಹಸಿವಿಂದ ಇದ್ದು ಬಿಡ್ತೀರಿ. ನೀವು ಅಂತ ಜನಾಂಗ, ನಿಮ್ದು ಪವಿತ್ರ ಜನಾಂಗ. ಪಾಪ ನೀನ್ ಬಯಸ್ಕೊಳ್ಳೋದು ಯಾಕಪ್ಪ ಬೇಕು ನಿಮ್ಗೆ? ಫೋನ್ಗಳು ಮಾಡ್ಲೇಬಾರ್ದು ನೀವು. ನೀವು ಯಾಕ ಮಾಡ್ತೀರಿ? ನಿನಗೂ ಒಂದ್ 100 ಜನ ಮಾಡಿದ್ರೆ ನಿಮಗ್ ಬೈಗಳ ಬರಲ್ಲ, ಬೈಗಳ ತಗೊಳಕ್ಕೂ ಬರಲ್ಲ. ನೀವು ಬಾಯಿ ಬಿಟ್ರೆ ದೊಡ್ಡ ಮಾತು ಅಂದ್ರೆ ಏನೋ ನಿನಗೆ ಮಂಡೆ ಬಿಸಿ ಅನ್ನೋದು ಬಿಟ್ರೆ ಬರಲ್ಲ ನಿಮಗೆ. ಪಾಪ ನಿಮಗೆ ಕೆಟ್ಟ ಮಾತು ಬರೋದಿಲ್ಲ, ಇನ್ನೊಬ್ಬರ ಹತ್ರ ಕೆಟ್ಟ ಮಾತು ಸಹಿಸೋದಿಲ್ಲ. ನೀವು ಯಾಕಪ್ಪ ಫೋನ್ ಮಾಡ್ಬೇಕು ಸರ್? ನಿಮ್ಮಲ್ಲಿ ಒಂದು ನಿಮ್ಮ ಬಾಯಿಂದ 2 ಮಾತು ಕೇಳಬೇಕು ಅಷ್ಟಕ್ಕೋಸ್ಕರ. ಏನ್ 2 ಮಾತು? ಎಷ್ಟಾದ್ರೂ ಫೋನ್ಗಳು ಮಾಡಿದ್ರೆ ಇವನ್ ಗತಿ ಯಾಕಪ್ಪ ಮಾಡ್ಬೇಕು ನೀವೆಲ್ಲ? ಎತ್ತದೇ ಇರೋಣ. ಒಟ್ನಲ್ಲಿ ನಿನ್ ಗುಣ ಒಂದು ಹೇಳ್ಬಿಡ್ತೀನಿ. ಯಾಕೋ ನೀನ್ ತುಂಬಾ ಒಳ್ಳೆ ಮನುಷ್ಯ ಕಣ. ಹೋಟ್ಲು ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಲ್ಲಿ. ಊರಲ್ಲಿ ಜಮೀನು, ನಿನಗೆ ಊರ್ ಮೋಹ, ನಿನ್ನ ಮಕ್ಕಳಿಗೆಲ್ಲ ಇಲ್ಲಿ ಮೋಹ. ನಿನಗೆ ಹೋಟ್ಲ್ ಬಿಡೋಣ ಅಂದ್ರೆ ವ್ಯಾಪಾರ ಚೆನ್ನಾಗಿದೆ,
ಊರ್ಗ ಹೋಗೋಣ ಅಂದ್ರೆ ಅಲ್ಲಿ ಸೆಳಿಯತ್ತೆ ಮನ್ಸು, ಅಲ್ಲೋಗಿ ಜನಗಳಿಗೆ ಸೇವೆ ಮಾಡ್ಕೊಂಡು ಬದುಕೋಣ ಅಂತ ನಿನ್ಗೆ ಆಸೆ. ಆದ್ರೆ ನಿನ್ ಕುಟುಂಬ ಇಲ್ಲಿಗೆ ಒಗ್ಗಿ ಹೋಗಿದೆ, ನಿನಗೆ ಎಲ್ಲರಿಗೂ ಹಣಕಾಸಿನ ಚಿಂತೆ, ಆ ಚಿಂತೆ ಈ ಚಿಂತೆ, ಆದ್ರೆ ನಿನಗೆ ಇದೇ ಚಿಂತೆ, ಎಲ್ಲಿ ನಾನು ನಾನು ಏನಕ್ಕೆ ಹುಟ್ಟಿದೀನಿ, ನಾನು ಇದೇ ಕೆಲಸನ ಮಾಡ್ಬೇಕು, ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ತರಕಾರಿ ತರೋದು, ಹೋಟೆಲ್ ನೋಡ್ಕೊಳ್ಳೋದು, ಇದೇ ನನ್ನ ಬದುಕು, ಊರ್ಗ ಹೋದ್ರೆ ತೆಂಗಿನಕಾಯಿ ಮರ ಹಸು ಸಾಕ್ಬೇಕು ಅನ್ನೋ ಆಸೆ, ಈ ಹುಚ್ಚು, ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ, ಮಕ್ಕಳ ಮನ್ಸು ನೋಯಿಸೋಕೆ ಇಷ್ಟಪಡಲ್ಲ, ವಿಚಿತ್ರ ವೇದನೆಗಳ ನಡುವೆ ಬದುಕ್ತಾ ಇದೀಯ ನೀನು ಪಾಪ. ಏನ್ ಮಾಡ್ಲಿ ಸರ್, ಏನಾದ್ರೂ ಇಲ್ಲ. ನಿನ್ನ ಮನೆತನ ನೋಡಿದ್ರೆ ನಿಮ್ ಪೂರ್ವಜರು ತುಂಬಾ ಒಳ್ಳೆ ಜನ ಪಾಪ, ನಿಮ್ಮ ತಾತಂದ್ರೆಲ್ಲ ತುಂಬಾ ಒಳ್ಳೆ ಜನ, ಅವರು ನಿಮ್ ತಾಯಿ ಅಂತ ದೇವತೆ ಅಮ್ಮ. ನೀನು ಒಂದು ಇದಕ್ಕೆ ನಾಗರಂತೂ ನೀವು ಕೊಂದೇ ಇಲ್ಲ, ನೀವು ಅದಕ್ಕೆ ಆ ಹಾವುಗಳಿಗೆ ನಿಮ್ ಮೇಲೆ ತುಂಬಾ ಕೃತಜ್ಞತೆ ಹೊಂದ್ಕೊಂಡು ಬಾಳ್ತಾ ಇದೀರಿ. ಆ ಹಾವುಗಳಿಲ್ಲ ಅಂದ್ರೆ ನಿಮ್ಮೂರಲ್ಲಿ ಮಳೆ ಬರಲ್ಲ, ಆ ಸೀಕ್ರೆಟ್ ಕಂಡುಕೊಂಡಿದ್ದೀರಿ ನೀವೆಲ್ಲ. ಪರಶುರಾಮನ ಹಿಂದೆ ಹೋಗಿ ಆ ಕಾಲದಲ್ಲೇ ಸ್ವಾತಂತ್ರ್ಯ ಸತ್ಯಾಗ್ರಹ ಮಾಡಿದವರು. ಪರಶುರಾಮ ಅಂದ್ರೆ ಏನು, ರಾಜರ ದಬ್ಬಾಳಿಕೆ ಜಾಸ್ತಿ ಆದಾಗ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದಾನೆ ಸರ್ಕಾರನ ತಯಾರು ಮಾಡಿಕೊಟ್ಟವನು ಪರಶುರಾಮ. ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ಸ್ಥಾಪಿಸಿದವನು ಪರಶುರಾಮ. ಅವನ ಹಿಂದೆ ನೀವು ಮನೆ ಬಿಟ್ಟೆಲ್ಲ ಓಡಿದಂತ ಜನಾಂಗ ನಿಮ್ದು, ಅಂದ್ರೆ ಅದೊಂದು ತರ ವೀರ ಶೂರ ಜನಾಂಗ. ಇವತ್ತಿಗೂ ನಿನಗೆ ಪ್ರಾಣ ಭಯ ಇಲ್ಲ, ಏ ಎಲ್ಲದಕ್ಕೂ ಮುನ್ನುಗ್ಗುತ್ತೀಯ, ಎಲ್ಲದರಲ್ಲೂ ಜಯ ಗಳಿಸಿದೀಯ. ನನಗೆ ಯಾಕೆ ಫೋನ್ ಮಾಡಿದೆ ಕತ್ತೆ, ಇಡ ಫೋನ್. ಇಲ್ಲ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬಾ ಧನ್ಯವಾದ ಸರ್. ಆಯ್ತು, ಹಂಗೆ ನಡ್ಕೋ. ಮಹಾರಾಷ್ಟ್ರ ಸೈಡಿಗೆ ಬರ್ತೀರಾ ಯಾವಾಗ್ಲಾದ್ರೂ? ಇರೋದೇ ಮಹಾರಾಷ್ಟ್ರದಲ್ಲೋ, ಇವನು ಇರೋದೇ ಮುಂಬೈಯಲ್ಲಿ. ಮುಂಬೈಯಲ್ಲಿ ನೀವು ಮುಂಬೈಲಿ ಇರೋದು ಸರ್? ಓಕೆ, ಮುಂಬೈಲಿ ಎಲ್ಲಿ ಸರ್ ನಾವು? ಕಾಂದಿಬೆಲ್ಲಿ ಇದೀನಿ. ಯಾಕೋ ಇಲ್ಲ ಸರ್. ಓಕೆ ಸರ್, ಓಕೆ, ಚೆನ್ನಾಗಿ ನೋಡ್ಕೋ, ಒಳ್ಳೆ ಕೆಲಸಗಳು ಮಾಡು. ಊರ್ಗ ಹೋದ್ರೆ ಉದ್ದಿನ ಬೇಳೆಯನ್ನ ನಿಮ್ ಜಮೀನಲ್ಲಿ ಸ್ವಲ್ಪ ಚೆಲ್ಲು, ಒಂದು 18 ಕಿಲೋ, ಅದು ಉದ್ದಿನ ಬೇಳೆ ತಿಂದು ಕ್ರಿಮಿಕೀಟಗಳು ಬೆಳ್ಕೊಳತ್ತೆ, ಅವುಗಳನ್ನ ತಿಂದು ಇಲಿ ಅದರ ಸಂತಾನ ಜೀವನ ಚಕ್ರ ಶುರುವಾಗತ್ತೆ. ಆ ಇಲಿಗಳು ಈ 15 ದಿವಸಕ್ಕೊಂದ್ಸಲ ನಿಮ್ಮ ಹಾವುಗಳಿಗೆ ಆಹಾರ ಆಗತ್ತೆ. ಹಂಗೆ ಹಾವುಗಳಿಗೂ ಒಂದು ಜೀವನಾಂಶ ಸಿಗುತ್ತೆ. ಎಲ್ಲ ಅದಕ್ಕೂ ಜೀವನ ಆರಂಭ ಮಾಡಿಬಿಟ್ಟು ಬಾ, ಹೋಗ್ಬಿಟ್ಟು. ಓಕೆ, ಇದನ್ನ ಹಾಕ್ಲಾ? ಬೇಡ ಸರ್. ಏಯ್ ಯಾಕೋ? ಆಯ್ತು ಸರ್, ಹಾಕಿ ಹಾಕಿ ಹಾಕಿ. ಯಾಕೋ ಬೇಡ ಅಂದೆ? ಇಲ್ಲ ಇಲ್ಲ, ಸಾರಿ, ಹಾಕಿ ಹಾಕಿ. ಏನ್ ತಪ್ಪಿದೆ ಹೇಳು, ಹಾಕಲ್ಲ? ಏನ್ ತಪ್ಪಿಲ್ಲ, ಏನು ತಪ್ಪಿಲ್ಲ ಸರ್. ಮತ್ತೆ ಯಾಕೆ ಬೇಡ ಅಂದೆ? ಹಾಕ್ಬೋದು ಸರ್, ಹಾಕ್ಬೋದು. ಅವಮಾನ ಅಲ್ಲ, ಅವಮಾನ ಅಲ್ಲ. ಇಲ್ಲ, ಅವಮಾನ ಇಲ್ಲ ಸರ್. ಅಂತ ಯಾಕಂದೆ ಅಹೋರಾತ್ರ ಅಂತ ಹೇಳು? ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಸರ್, ಎಲ್ಲಿಗೂ ಸರ್ ಸರ್ ಅಂತ. ದಿವಸ ಬೆಳಿಗ್ಗೆ ಎದ್ದು ಸಾಯಂಕಾಲ ತನಕ ಸರ್ ಅನ್ನೋದೇ ನಮ್ದು ಕಾಯಕ. ಇಲ್ಲ ಇಲ್ಲ, ಅಹೋರಾತ್ರ ಅಂತ ಹೇಳಿ ಫೋನ್ ಇಡ್ತೀನಿ. ಅಹೋರಾತ್ರ ಸರ್. ಓಕೆ.